ಕೆಆರ್ಪಿಪಿ ಪಕ್ಷವನ್ನು ಕಟ್ಟಿ ಕಳೆದ ತಿಂಗಳು ಅಷ್ಟೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡೋದ್ರ ಮೂಲಕ ಸನ್ಮಾನ್ಯ ಸಂಸ್ಥಾಪಕರಾದಂತಹ ಜನಾರ್ದನ್ ರೆಡ್ಡಿಯವರು ಮತ್ತು ಲಕ್ಷ್ಮೀ ಅರುಣಾ ಮೇಡಮ್ ಅವರು ಪಕ್ಷವನ್ನು ವಿಲೀನ ಮಾಡಿದ ನಂತರ ನಮ್ಮ ಕೆಆರ್ಪಿಪಿ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕರೆದು ಇವತ್ತು ಸಾಕಷ್ಟು ಮಂದಿನ ಪಕ್ಷಕ್ಕೆ ಬರಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶ ಮಾಡಿದಂತ ಈ ಭಾಗದ ಹಿರಿಯ ನಾಯಕಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಅರುಣಕೂರ್ನ ಪಕ್ಷದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತಗಳನ್ನು ಕೋರುತ್ತೇನೆ. ಯಾಕಂದ್ರೆ ನಮ್ಮ ರವಿಕುಮಾರ್ ಅವರು ನಂತರ ತಿಮ್ಮಾರೆಡ್ಡಿ ಅವರು ಅಧ್ಯಕ್ಷರಂತ ಅನಿಲ್ ನಾಯ್ಡು ನಮ್ಮ JDS ಪಕ್ಷದ ಅಧ್ಯಕ್ಷರಾದಂತಹ ಮೀನಹಳ್ಳಿ ತಾಯಣ್ಣನವರು ದರಪನಾಯಕರು ದಿವಾಕರ್ ಅವರು ಮತ್ತು ನಮ್ಮ ಗೋನಾಳ್ ರಾಜಶೇಖರ್ ಗೌಡರು ಮಾಜಿ ಮೇಯರ್ ಅಂತ ವೆಂಕಟರಮಣ ಅವರು ನಂತರ ನಮ್ಮ ಕಾರ್ಪೇಟ್ ತಿಲಕ್ ಅವರು ನಮ್ಮ ರಮಣಮ್ಮನವರು ಎಲ್ಲರೂ ಸೇರಿ ಬಹಳಷ್ಟು ಮಂದಿ ಇದ್ದೀರಿ. ಯಾರು ಅನಿತವನ್ನು ಭಾವಿಸ್ಬೇಡ್ರಿ, ಯಾಕಂದ್ರೆ ಅವತ್ತಿನ ಕಷ್ಟ ಕಾಲದಲ್ಲಿ ನಿಂತ ಜನಾರ್ದನ್ ರೆಡ್ಡಿಯವ್ರ ಜೊತೆಯಲ್ಲಿ ಮತ್ತು ಅರುಣಾ ಮೇಡಮ್ ಅವ್ರ ಜೊತೆಯಲ್ಲಿ ನಿಂತವರು ತಾವೇ. ಯಾಕಂದ್ರೆ ಇವತ್ತು ನಿಮ್ಮ ಬಗ್ಗೆ ಬಹಳಷ್ಟು ಕ್ರಿಯೆ ಇದೆ. ಯಾಕಂದ್ರೆ ಜಾತ್ಯತೀತವಾಗಿ ಅವ್ರಿಗೆ ಸಹಕಾರವನ್ನು ಕೊಟ್ಟಿ. ಕಳೆದ ಚುನಾವಣೆಯಲ್ಲಿ ಕೂಡ ಅರುಣಾ ಮೇಡಮ್ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಪುನಃ ಸೋಮಶೇಖರ್ ರೆಡ್ಡಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ತುಂಬಾ ಪ್ರಯತ್ನವನ್ನು ಮಾಡಿದ್ರು. ಹಂಗಾಗಿ ನಮ್ಮ ಪಾರ್ಟಿಯಲ್ಲಿ ಒಡಕಾಗಿರೋ ಕಾರಣ ಬೇರೆ ಪಾರ್ಟಿಗೆ ಲಾಭ ಆಯಿತು. ಹಂಗಾಗಿ ಇವತ್ತು ನಿಮ್ಮೆಲ್ಲ ಕಾರ್ಯಕರ್ತರನ್ನ ಮನಸ್ಸನ್ನು ಒಪ್ಪಿಸ್ಬೇಕು, ಮನಸ್ಸನ್ನು ಗೆಲ್ಲಿಬೇಕು, ನೀವು ಕಷ್ಟ ಕಾಲದಲ್ಲಿದ್ದಂಥ ಜನರನ್ನ ತೃಪ್ತಿ ಪಡಿಸ್ಬೇಕು ಅನ್ನೋ ಕಾರಣದಿಂದ ಕಳೆದ ಜನಾರ್ದನ್ ರೆಡ್ಡಿ ಅವರು ಮತ್ತು ಲಕ್ಷ್ಮೀ ಅರುಣವರು ಕಳೆದ ತಿಂಗಳು ಪಾರ್ಟಿಗೆ ಸೇರ್ಪಡೆ ಆದ ನಂತರ ಕಳೆದ 15 ದಿನಗಳಿಂದ ಜನಾರ್ದನ್ ರೆಡ್ಡಿ ಅವರು ಲಕ್ಷ್ಮೀ ಅರುಣನವರು ಪಕ್ಷದ ಎಲ್ಲ ಹಿರಿಯ ನಾಯಕರು ಸೇರಿ ಅನೇಕರು ಕರೆದು ಮಾತಾಡಿ ನಿಮ್ಮನ್ನೆಲ್ಲರನ್ನು ಸಮಾಧಾನವನ್ನು ಪಡಿಸಿ ನಿಮ್ಮೆಲ್ಲರ ಮನಸ್ಥಿತಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ದೇಶದ ಬಗ್ಗೆ ತಗೊಂಡೋಗಂಥ ಕೆಲಸ ನಮ್ಮ ನಾಯಕರು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ಒಂದು ನೆನಪಾಗುತ್ತೆ. ಅವತ್ತು ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು ಇವತ್ತು ಈ ಭಾಗದಲ್ಲಿದ್ದಂತಹ ಉಕ್ಕಿನ ನಾಡಾಗಿ, ಅದೇ ರೀತಿ ಈ ನೆಲಕ್ಕೆ ಒಂದು ಇತಿಹಾಸವನ್ನು ಇದ್ದಂತಹ ಈ ಬಳ್ಳಾರಿ ಜಿಲ್ಲೆಗೆ ಅವತ್ತಿನ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಬಂಗಾರವನ್ನು ಬಿತ್ತಿದ್ರೆ ಬಂಗಾರ ಬರುತ್ತೆ ಅನ್ನೋ ಕಲ್ಪನೆ ಮತ್ತು ಅದೇ ರೀತಿಯಲ್ಲಿ ವಾಸ್ತವಂಸ ಮಾಡಿದಂತಹ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು. ಯಾಕಂದ್ರೆ ರಾಜಕಾರಣದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯವರು ನಮ್ಮ ಭಾಗದ ಹಿರಿಯ ನಾಯಕರು. ಜನಾರ್ದನ್ ರೆಡ್ಡಿಯವರು ಯಾವ ರೀತಿಯಲ್ಲಿ ಚಾಣಕ್ಯನಿಗೆ ಯಾವ ರೀತಿಯಲ್ಲಿ ಒಂದು ಮುಂದಾಲೋಚನೆ ಇರುತ್ತೇನೋ, ಯಾವ ರೀತಿಯಲ್ಲಿ ಬುದ್ಧಿ ಇರುತ್ತೇನೋ, ಯಾವ ರೀತಿಯಲ್ಲಿ ದೇಶ ಮತ್ತು ರಾಜ್ಯ ಜಿಲ್ಲೆ ಪ್ರಗತಿಯ ಕಡೆ ಒಯ್ಯಬೇಕನ್ನಂತ ಚಿಂತನೆ ಇದ್ದಂತ ವ್ಯಕ್ತಿಯಾಗಿ ಚಾಣಕ್ಯನ್ಗೆ ಎಷ್ಟು ಬುದ್ಧಿ ಇರ್ತದನೋ ಜನಾರ್ದನ್ ರೆಡ್ಡಿ ಕೂಡ ಅದೇ ಸಮಾನವಾದಂತ ಬುದ್ಧಿಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ BJP ಪಾರ್ಟಿ ಅಧಿಕಾರ ಬರುವಂತ ಟೈಮಲ್ಲಿ ಅವತ್ತು ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಂದಿರುವಂತಹ ಹೆಗ್ಗಳಿಕೆ ಜೊತೆಯಲ್ಲಿ ನಮ್ಮ ದಿವಂಗತ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಅದೇ ರೀತಿಯಲ್ಲಿ ನಮ್ಮ ಭಾಗದ ಶಕ್ತಿ ನಮ್ಮ ಭಾಗದ ನಾಯಕರಾದಂತಹ ಸನ್ಮಾನ್ಯ ಜನಾರ್ದನ್ ರೆಡ್ಡಿಯವರು ಮತ್ತು ಲಕ್ಷ್ಮೀ ಅರುಣ್ ಅವರು ಸೇರಿ ಅವತ್ತಿನ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ
ಯಡಿಯೂರಪ್ಪ ಅವರ ಜೊತೆಯಲ್ಲಿ ಸೇರಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ತರುವಂತ ಕೆಲಸ ಅವತ್ತು ಮಾಡಿದ್ರು. ಬಹುಶಃ ಶ್ರೀರಾಮುಲವರೇ, ಜನಾರ್ದನ್ ರೆಡ್ಡಿ ಅವರು ಮತ್ತು ಯಡಿಯೂರಪ್ಪನವರು ಅವತ್ತು ದಕ್ಷಿಣ ಭಾರತದಲ್ಲಿ ಕೆಲಸ ಮಾಡೋ ಸರ್ಕಾರ ತರಲಕ್ಕೋಸ್ಕರವಾಗಿ ಅವ್ರ ಜೊತೆಯಲ್ಲಿ ನೀವು ಕೆಲಸ ಮಾಡಿದ್ದೀರಿ ಅನ್ನಂಥದ್ದು ಇವತ್ತು ನೀವೆಲ್ಲರೂ ಕೂಡ ಕೇಳ್ಬೋದು. ಜನಾರ್ದನ್ ರೆಡ್ಡಿಯವರು ಮತ್ತು ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ಅವರು ರಾಜ್ಯವನ್ನು ದೇಶವನ್ನು ನೋಡ್ತಾ ಇದ್ರೆ ಯಡಿಯೂರಪ್ಪರು ಜನಾರ್ದನ್ ರೆಡ್ಡಿ ಅವರು ಕೂಡ ಸೇರಿ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕನ್ನುವಂಥ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಪಂಚ ಪಾಂಡವರಾಗಿ ನಾವು ನಿಂತು ಶ್ರೀರಾಮು, ಸೋಮಶೇಖರ್ ರೆಡ್ಡಿಯವರು, ಕರ್ನಾಕರ್ ರೆಡ್ಡಿಯವರು, ಆನಂದ್ ಸಿಂಗ್ ಅವರು, ನಾವು ನಾಲ್ಕು ಮಂದಿ ಸೇರಿ ಅವರಿಗೆ ಸೋದರ ತರ ನಿಂತು ಶಕ್ತಿಯನ್ನು ತುಂಬುವಂತ ಕೆಲಸ ನಾವು ಮಾಡಿದ್ದೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.